ಹಲೋ ಹಲೋ, ನಮಸ್ತೆ ಹೇಳಿ. ಮೇಡಮ್ ನಮಸ್ತೆ, ಶುಭೋದಯ. ಶುಭೋದಯ ಹೇಳಿ. ವೈಕುಂಠ ಏಕಾದಶಿ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ಮೇಡಮ್, ನಾವು ಕರ್ನಾಟಕ ಸಿಂಹಗರ್ಜನೆ ವೇದಿಕೆ ರಾಜ್ಯಾಧ್ಯಕ್ಷರು ಪ್ರಸನ್ನ ಕುಮಾರ್ ಸ್ವಾಮಿ ಅಂತ. ಓಕೆ ಸರ್, ಹೇಳಿ. ನಮ್ದು ಆಂಜನೇಯ ಸ್ವಾಮಿ ದೇವಸ್ಥಾನ, ನಾಳೆ ಹುಟ್ಟಿದಬ್ಬಕ್ಕೆ ಪುಳ್ಳಿ ಒಗ್ಗರೆಗೆ ತಯಾರು ಮಾಡ್ತಾ ಇದ್ದೀವಿ. ನಿಮ್ ಪುಳ್ಳಿ ಒಗ್ಗರೆ ಪಟ್ಟಣ ತಂದಿದ್ದಾರೆ. ಎಷ್ಟು ತಂದಿದೀಯಪ್ಪ? ಒಂದು ಕೇಸ್ ಕೇಸೆ ತಗೊಂಡ್ ಬಂದಿದ್ದಾರೆ ಹುಡುಗರು. ಓಕೆ ಸರ್. ಇವತ್ತು ಪ್ರಸಾದ ಮಾಡಿದ್ದೀವಿ, ಚಂದ ರುಚಿಯಾಗಿದೆ, ತುಂಬಾ ಸ್ವಾದಿಷ್ಟ ಭರಿತವಾಗಿದೆ. ನಮ್ಮ ಕರ್ನಾಟಕದವ್ರದ್ದು ತುಂಬಾ ಹೆಮ್ಮೆ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಆದ್ರೆ ನಮ್ಮದೊಂದು ಮನವಿ, ಅದ್ರ ಮೇಲೆ ದೊಡ್ಡ ಕನ್ನಡನೇ ಇಲ್ವಲ್ಲ ಮೇಡಮ್ ನವ್ರೆ? ಇದೆಯಲ್ಲ ಸರ್ ಕನ್ನಡ. ಅದು ಕನ್ನಡನೇ ಅಲ್ಲ ಮೇಡಮ್ ನವ್ರೆ, ಅದು ಉಪಯೋಗಿಸೋದ್ ಹಾಕಿದ್ದೀರಿ. ಚಿಕ್ಕದಾಗಿ ಎಲ್ಲಾ ಭಾಷೆ ಹಾಕ್ದಂಗೆ, ನೋಟ್ ನಲ್ಲಿ ನಮ್ಮ ಭಾಷೆ ಇದ್ದಂಗೆ. ಆದ್ರೆ ಮುಖಪುಟದಲ್ಲಿ ಇಲ್ವಲ್ಲ ಮೇಡಮ್ ನವ್ರೆ, ದೊಡ್ಡದಾಗೆ. ಸರಿ ಸರಿ. ನೋಡಿ, ನಾವು ವೀರ ಕನ್ನಡಿಗರು, ನೀವು ಕರ್ನಾಟಕದವರು. ಒಳ್ಳೆ ದೇವರ ಪ್ರಸಾದಕ್ಕೆ ಉಪಯೋಗಿಸುವಂತ ಪದಾರ್ಥ ತಯಾರು ಮಾಡ್ಕೊಡ್ತಾ ಇದ್ದೀರಿ. ಇನ್ನು ಮೇಲೆ ನಾವು ಇದನ್ನೇ ಉಪಯೋಗಿಸ್ತೀವಿ, ಬೇರೆ ಉಪಯೋಗಿಸೋಕ್ ಹೋಗಲ್ಲ. ಆದ್ರೆ ನಮ್ಮ ಮನವಿ ಏನಪ್ಪಾ ಅಂದ್ರೆ, ನಿಮ್ ರುಚಿ ಕೇಳಲಿಲ್ಲ, ಬೆಲೆ ಕೇಳಲಿಲ್ಲ, ನಮ್ಮ ಭಾಷೆ ಹಾಕೊಡಿ ಮೇಡಮ್. ಓಕೆ ಸರ್, ನಾನು ಇನ್ಫಾರ್ಮ್ ಮಾಡ್ತೀನಿ, ಕನ್ನಡದಲ್ಲೂ ಹಾಕಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ತೀನಿ ಸರ್. ಮಾಡಿಬಿಟ್ಟು ಸಂಕ್ರಾಂತಿ ಹಬ್ಬದ ಕೊಡುಗೆಯಾಗಿ ಕನ್ನಡ ಬಳಸೋಕ್ ಹೇಳಿ ಮೇಡಮ್ ನವ್ರೆ ಅದ್ರ ಮೇಲೆ. ತಮ್ಮ ಹೆಸರು ಮೇಡಮ್ ನವ್ರೆ? ತಮ್ಮ ಹೆಸರು ಚಂದ್ರಿಕಾ ಅಂತ. ಚಂದ್ರಿಕಾ ಮೇಡಮ್ ನವ್ರೆ, ನೀವು ಸೌಜನ್ಯವಾಗಿ ನಮ್ಮ ಮಾತನ್ನ ಆಲಿಸಿ ಕನ್ನಡ ಮಾಡಿಕೊಡ್ತೀನಿ ಅಂದಿರೋದಕ್ಕೆ ಮತ್ತೊಮ್ಮೆ ನಮ್ಗೆ ವೈಕುಂಠ ಏಕಾದಶಿ ಹಾಗೂ ನಾಳೆಯ ಹನುಮ ಜಯಂತಿ ಆರ್ಥಿಕ ಶುಭಾಶಯಗಳು. ಓಕೆ ಸರ್, ಧನ್ಯವಾದಗಳು. ಸಂಕ್ರಾಂತಿ ಶುಭಾಶಯಗಳು. ಕನ್ನಡ ನೋಡ್ಬಿಟ್ಟು ಮೊದಲು ನಿಮ್ಗೆ ತಿಳಿಸ್ತೀವಿ. ಮೇಡಮ್ ನವ್ರೆ, ಇನ್ನು 15 ದಿವಸ ಇದೆ ಕಾಲಾವಕಾಶ. ಸರಿ ಸರ್, ನಾನು ತಿಳಿಸ್ತೀನಿ ಮ್ಯಾನೇಜ್ಮೆಂಟ್ಗೆ. ಮಾಡಿ, ನೀವು ಮನ್ಸಿಟ್ರೆ ಆಗುತ್ತೆ. ಈ ತರ ನಾವೆಲ್ಲ ಹೇಳಿದ್ವಿ, ತಿಳಿಸಿದ್ರೆ ನೀವು ಇಟ್ರೆ ಆಗುತ್ತೆ ಮೇಡಮ್ ನವ್ರೆ. ಆಯ್ತು ಸರ್, ನಮಸ್ತೆ ನಮಸ್ತೆ ನಮಸ್ತೆ, ಮತ್ತೊಮ್ಮೆ ಶುಭೋದಯ. ನಮಸ್ತೆ.